ನಾಮಸಂಕೀರ್ತನೆಯನ್ನು ಮಾಡುವಂತಹ ನಿಶ್ಚಯ ಕೈಗೊಂಡಿರುವುದು ಬಹಳ ಬಹಳ ಶ್ಲಾಘನೀಯ, ಹಾಗೂ ಸದ್ಗುರುವಿನ ಅನುಗ್ರಹ. ಆದ್ದರಿಂದ ಎಲ್ಲರೂ ಸಂಕೋಚ ಪಡೆದಲೇ ಆನಂದವಾಗಿ ಆ ಪರಮಾತ್ಮನ ಸಂಕೀರ್ತನೆಯನ್ನು ಗಟ್ಟಿಯಾಗಿ ಹಾಡಬೇಕು, ಕೈಯಲ್ಲಿ ತಾಳ ಹಾಕ್ಕೊಂಡು ಭಾಗವಹಿಸಬೇಕು. ಆರಾಮ ಕುತ್ಕೊಳ್ಳಿ, ಕಣ್ಣುಗಳು ಮುಚ್ಚಿರಲಿ, ಒಂದು ದೀರ್ಘವಾದ ಉಸಿರು ತೆಗೆದುಕೊಳ್ಳಿ, ನಿಧಾನವಾಗಿಬಿಡಿ, ಮತ್ತೊಂದು ದೀರ್ಘವಾದ ಉಸಿರು. ಸಚಾಡೂರ
ಶ್ರದ್ಧೆಗಳಿಂದ ಈ ಸಂಕೀರ್ತನೆಯಲ್ಲಿ ಪಾಲ್ಗೊಳ್ಳೋಣ. ಇನ್ನೊಂದು ವಿಶೇಷ ಏನು ಅಂತಂದ್ರೆ,
ಪೂಜ್ಯ ಗುರುಗಳು ಪ್ರಥಮ ಬಾರಿಗೆ ಮಂಗಳೂರಿಗೆ ಸತ್ಸಂಗಕ್ಕೆ ಬಂದಾಗ ಇದೇ ಆಲಯದ ಪ್ರಾಂಗಣದಲ್ಲೇ ಮೊದಲ ಸತ್ಸಂಗ ನಡೆದಿದ್ದರು. ಇಂತಹ ಪವಿತ್ರವಾದ ಸ್ಥಾನದಲ್ಲಿ ಕುಳಿತುಕೊಳ್ಳದೆ ಸೌಭಾಗ್ಯ. ಅದರಲ್ಲೂ ಇಂತಹ ಪುಣ್ಯ ದಿನದಂದು ಸಾಯಂ ವೇಳೆಯಲ್ಲಿ ಸಂಕೀರ್ತನೆ ಮಾಡುವುದು ಅತಿ ಶ್ರೇಷ್ಠ. ಆ ಒಂದು ಅವಕಾಶವನ್ನು ಎಲ್ಲರೂ ಸದ್ವಿನಿಯೋಗ ಮಾಡಿಕೊಳ್ಳೋಣ. ಗಣಪತಿ ಗಜಾನನ ಶ್ರೀ ಮಹಾ ಗಣಪತಿ ಗಜಾನನ.
ಎರಡು ಕೈಗಳನ್ನು ಜೋಡಿಸಿಕೊಂಡು ಜತೆಯಾಗಿ 21 ಬಾರಿ ಓಂ ಶ್ರೀ ಮಹಾಗಣಪತಿಯೇ ನಮಃ ಎನ್ನುವ ನಾಮೋಚ್ಚಾರಣೆಯನ್ನು ಮಾಡೋಣ. ಓಂ ಶ್ರೀ ಮಹಾಗಣಪತಯೇ ನಮಃ. 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 ಓಂ ಶ್ರೀ ಆ
Bye.
ಹೃದಯ ಕೇಂದ್ರದಲ್ಲಿ ಮಾಡ್ತಾ ನಿಮ್ಮ ನಿಮ್ಮ ಪ್ರಾರ್ಥನೆ ಹಾಗೂ ಪ್ರಣಾಮವನ್ನು ಸಮರ್ಪಣೆ ಮಾಡಿ.
ಮಾತೆಯಾದಂತಹ ಜಗನ್ಮಾತೆಯನ್ನು ಹೃದಯದಲ್ಲಿ ಸ್ಮರಣೆ ಮಾಡಿಕೊಂಡು ನಿಮ್ಮ ಪ್ರಾರ್ಥನೆಯಾದ ಪ್ರಣಾಮವನ್ನು ಸಮರ್ಪಣೆ ಮಾಡಿ. Shri 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 Shri
ಆತ್ಮ ಗಿರಿಜಾಮಹಿ. ಹೇ ಪರಮೇಶ್ವರ, ನೀನೇ ಈ ಶರೀರದಲ್ಲಿರುವ ಆತ್ಮ. ಗಿರಿಜೆ ಅಂದರೆ ಪಾರ್ವತಿ ದೇವಿಯೇ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ, ಹಾಗೂ ನಿನ್ನ ಸಮಚರರೇ ಪ್ರಾಣದ ವಿವಿಧ ಪ್ರಾಣಗಳ ರೂಪದಲ್ಲಿ ಈ ಶರೀರದಲ್ಲಿ ಸಂಚರಿಸ್ತಾ ಇದ್ದಾರೆ. ಈ ಶರೀರದ ಪಾಲನೆಗಾಗಿ ಏನೇನು ಕೆಲಸ ಮಾಡ್ತಾ ಇದ್ದೀನಿ ಅದೆಲ್ಲ ನಿನ್ನ ಪೂಜೆ, ಆಡುವ ಮಾತೆಲ್ಲ ನಿನ್ನ ಸ್ತೋತ್ರ, ಓಡಾಡುವುದೆಲ್ಲ ನಿನಗೆ ಪ್ರದಕ್ಷಿಣೆ. ಆದ್ದರಿಂದ ಹೇ ಶಂಭು, ನಾನು ಏನೇನು ಮಾಡ್ತೀನೋ ಅದೆಲ್ಲ ನಿನ್ನ ಆರಾಧನೆ. ಸಂಸಾರ ಅಂತಂದರೆ ಅಹಂಕಾರ ಮಮಕಾರಗಳು, ನಾನು ನನ್ನದು ಅಂದ್ಕೊಂಡ್ರೆ ಸಂಸಾರ, ಎಲ್ಲವೂ ನೀನೇ ಎಲ್ಲವೂ ನಿನ್ನದು ಅಂದರೆ ಅದು ಮೋಕ್ಷ. ಇಷ್ಟೇ ಬಹಳ ಸರಳವಾದದ್ದು. ಅದನ್ನು ಅಭ್ಯಾಸ ಮಾಡೋದಕ್ಕೆ ಪರಮೇಶ್ವರನಿಗೆ ಆಗಾಗ ಈ ಶ್ಲೋಕವನ್ನು ಸ್ಮರಣೆ ಮಾಡಿಕೊಂಡು ಎಲ್ಲ ಸಮರ್ಪಣೆ ಮಾಡೋದು. ನನ್ನದು ಏನಿಲ್ಲಪ್ಪ, ಎಲ್ಲವೂ ನಿನ್ನದೇ, ಎಲ್ಲವೂ ನೀನೇ. ಗೋವಿಂದ ಹರೇ ಮುರಾರೇ.
ವಾಸುದೇವಾಯ 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 ಓಂ ನಮೋ ಭಗವತೆ ವಾಸುದೇವಾಯ 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 ಓಂ ನಮೋ ಭಗವತೆ ವಾಸುದೇವಾಯ 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 ಓಂ ನಮೋ ಭಗವತೆ ವಾಸುದೇವಾಯ ವಾಸುದೇವಾಯ ವಾಸುದೇವಾಯ
Today is a very auspicious day. Vaikuntha Ekadashi. Ekadashi has already started in the morning at 7:45. It's a great blessing to chant the divine name at this beautiful and very auspicious time, that too on Vaikuntha Ekadashi. Feel blessed and feel grateful to the Guru. Has given us this opportunity. ಧನ್ಯರಾಗಿದ್ದೇವೆ ಅಂತ ಭಾವಿಸಿಕೊಂಡು ಈ ಒಂದು ಪ್ರವೃತ್ತಿಯನ್ನು ಅವಕಾಶವನ್ನು ಕೊಟ್ಟಂತಹ ಆ ಸದ್ಗುರುವಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಹೃದಯಪೂರ್ವಕವಾಗಿ ಸಮರ್ಪಣೆ ಮಾಡಿ. ಜಯ ಜಯ ಗೋವಿಂದ ಹರೇ, ಜಯ ಜಯ ಗೋಪಾಲ ಹರೇ, ಜಯ ಜಯ ಗೋವಿಂದ ಜಯ ಜಯ ಗೋವಿಂದ ಹರೇ, ಜಯ ಜಯ ಗೋಪಾಲ ಹರೇ.
Oh,